ಸೊ ಇದು ದಿಸ್ ವಾಸ್ ಅ ಕಂಪ್ಲೀಟ್ಲಿ ಅರೇಂಜ್ಡ್ ಸೆಟಪ್. ಸೊ ನಮ್ಮ ತಾಯಿಯವರು ಪ್ರೊಫೈಲ್ಸ್ ನನಗೆ ತುಂಬ ವರ್ಷದಿಂದ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ರು. ನಾನು ರೆಡಿ ಇರಲಿಲ್ಲ, ಆದರೆ ಇವ್ರದ್ದು ಪ್ರೊಫೈಲ್ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್. ಆ್ಯಂಡ್ ಸುಮಾರು ತಿಂಗಳುಗಳಾಯಿತು ಅಪ್ರೋಚ್ ಮಾಡೋದಕ್ಕೆ. ಶಿ ವಾಸ್ ಆಲ್ಸೋ ಬಿಸಿ ವಿತ್ ಹರ್ ಮಾಮ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಅದಾದಮೇಲೆ ಶಿ ಆಲ್ಸೋ ಡಿಸೈಡೆಡ್ ಮೀಟ್ ಮಾಡ್ಬೋದು ಅಂತ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಜನರಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ. ಬಟ್ ಅವರು ಫಸ್ಟು ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿದ್ರು. ಮೈಸೂರಿಗೆ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡಿ ಮಾತಾಡಿ ಅದಾದಮೇಲೆ ನನ್ನ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು. ಸೊ ಅದಾದಮೇಲೆ ವಿ ಮೆಟ್ ಇಂಟು ಮೀ ಒಂದು ಪ್ರೀಮಿಯರ್ಗೆ ಅವ್ರು ಇನ್ವೈಟ್ ಮಾಡಿದ್ರು. ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದಮೇಲೆ ಇಬ್ಬರು ಸಾರಿ ಮೇಘ್ನಾ ರಾಜ್ ಅವ್ರದ್ದು ತತ್ಸಮ ತದ್ಭವ. ಸೊ ಅವ್ರು ಮೇ ಫಸ್ಟಿಗೆ ಬರ್ತೀನಿ ಅಂದಿದ್ದಾರೆ. ಪನಗ ಅವರ ಪ್ರೀಮಿಯರ್ ಶೋ ಇತ್ತು. ಸೊ ನಾನು ಒಂದು ಎಲಾಬ್ರೇಟೆಡ್ ಡ್ರಾಮಾ ಮಸಾಲಾ ಇರೋ ಸ್ಟೋರಿ ಹೇಳ್ತೀನಿ, ಬಿಕಾಸ್ ಸೊ ಮೇ ಬಿ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ದ ಮೀಡಿಯಾ. ನಮ್ಮ ಅತ್ತೆ ಮಾವ ಅಲ್ಲಿದ್ದಾರೆ, ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ, ಶಾಲಿನಿ ಮತ್ತು ಪ್ರಕಾಶ್, ಶಾಲಿನಿ ಪ್ರಕಾಶ್, ಗೀತಾ ಕಾಮತ್ ಮಾವ. ನಮ್ಮ ದೊಡ್ಡಮ್ಮ ಕೆನರಾ ಬ್ಯಾಂಕಲ್ಲಿ ಇದ್ದರು, ಅಂಕಲ್ ಮತ್ತು ಆಂಟಿ ಎಲ್ ಐ ಸಿಯಿಂದ ರಿಟೈರ್ ಆಗಿ ಸೊ ಇವಾಗ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮದುವೆ ಓಡಾಟ ಅದು ಇದು ಇದರಲ್ಲೆಲ್ಲ. ಸೊ ಯಾ ನನ್ನ ಬಯೋಡೇಟಾ ಬಂದಾಗ ಲೈಕ್ ಯು ಸೆಡ್ ಹೌ ನನ್ನ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಎನ್ನಾಯಿ ಇಂಜಿನಿಯರ್ ಮತ್ತು ಏನು ಮ್ಯಾಶ್ ಇದು ಮ್ಯೂಸಿಕ್ನ ಪ್ಯಾಷನ್ ಆಗಿ ಇಟ್ಕೊಂಡಿದ್ದಾರೆ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲೆಲ್ಲ. ಅದಾದಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್, 14th October. ನಮ್ಮ ತಾಯಿ ಬರ್ಡೇ ಅದೇ ದಿನ. ಇನ್ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ತುಂಬ ಲೋ ಫೇಸಲ್ಲಿದ್ದೆ. ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ, ನಾನು ಸ್ಟೆಲಿಂಗ್ ಹರ್ ಎಲ್ಲ ಬೇಡ, ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವುದಾದ್ರು ಕಂಟ್ರಿಗೆ ಹೋಗಿ ಸೆಟಲ್ ಆಗ್ತೀನಿ, ಏನಕ್ಕಾಗಿ ಪ್ರಪಂಚ, ಅಮ್ಮ ಇದ್ದಿರೋ ಪ್ರಪಂಚನೇ ಪ್ರಪಂಚನೇ ಅಲ್ಲ ಅನ್ನೋ ಥರದಲ್ಲಿ. ಅದು ಏನ್ ಕೋಇನ್ಸಿಡೆಂಟ್ಲಿ ಅದು ಎರಡೆರಡು ವಿಚಾರಗಳು ಒಟ್ಟಿಗೆ ಆಯ್ತು ಆ ದಿನ. ಒಂದು ಗ್ಲಾಸ್ ಇದು ಬಾಟಲಲ್ಲಿ ನೀರು ತುಂಬಿಕೊಂಡಿಟ್ಟಿದ್ವಿ, ಸಡನ್ ಆಗಿ ಟಕ್ಕಂತ ಬಿದ್ಬಿಡ್ತು. ಮೇ ಬಿ ತಾಯಿ ಸುಮ್ಮನೆ ಇರೋ ಆತರೆಲ್ಲ ಮಾತಾಡ್ಬೇಡ ಅಂತ ಇಂಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು. ಇನ್ನೊಂದು ತಾಯಿಯವರು ಅರುಣ್ದು ಬಯೋಡೇಟಾ ಕಳಿಸಿರೋದು. ಸೊ ಅದು ಡೇಟ್ ಆಫ್ ಬರ್ತ್ ಅದು ಇದು ಎಲ್ಲ ನೋಡಿದಾಗ ಕೋಇನ್ಸಿಡೆಂಟ್ಲಿ ಹಿಂಗೆ ಆ ಟೈಮಲ್ಲಿ ಕಾವೇರಿ ಇದು ಇಶ್ಯೂ ಕೂಡ ಆಗ್ತಾ ಇತ್ತು. ಆ್ಯಕ್ಚುಲಿ ನಾನು ಹೋಗ್ಬೇಕಾಗಿತ್ತು ಇದಕ್ಕೆ ನಮ್ಮದು ಕಾರ್ಪೊರೇಷನ್ ಸರ್ಕಲಲ್ಲಿ ಐ ತಿಂಕ್ ನಮ್ಮ ಚಿತ್ರರಂಗ ಎಲ್ಲ ಸೇರಿಕೊಂಡಿದ್ರು. ಸೊ ಹೋಗ್ಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರಿಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ. ಆವಾಗ ಅವ್ರ ತಾಯಿಂದ ಗೊತ್ತಾಗಿದ್ದೀನಪ್ಪ ಅಂತ ಹೇಳಿದ್ರೆ ಅವ್ರು ಸೋಲೋ ರೈಡರ್, ಬೈಕಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತೋರಿಸಿದ್ರು. ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಫುಲ್ ಟ್ರಿಮ್ ಮಾಡಿಕೊಂಡು ಯಾವುದೇ ಬಿಯರ್ಡ್ ಎಲ್ಲ ಇಲ್ಲದೆ ವಾಪಸ್ ಬರಬೇಕಾದ್ರೆ ಎಷ್ಟು ಉದ್ದ ಕೂದಲೆಲ್ಲ ಬಿಟ್ಕೊಂಡು ವಾಪಸ್ ಬಂದಿದ್ರು. ಸೊ ಅದೆಲ್ಲ ನೋಡಿದಾಗ ಸ್ಟೋರಿ ಥರ ಅನ್ನಿಸ್ತು. ಆ್ಯಂಡ್ ಸಮ್ಬಡಿ ಹೂಸ್ ಅವೇ ಫ್ರಮ್ ಮೈ ಪ್ರೊಫೆಷನ್ ಯೆಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್, ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ. ಓಕೆ, ಸೊ ನಾನು ಇಂಜಿನಿಯರಿಂಗ್ ಮಾಡಿರೋದು ಮೈಸೂರಿಂದ. ಅದಾದಮೇಲೆ ನಾನು ಸಾಫ್ಟ್ವೇರ್ ಫೀಲ್ಡಲ್ಲೇ ಕೆಲಸ ಮಾಡಿದ್ದೀನಿ. ಮಿಂತ್ರಾಲಿ 8 ವರ್ಷ ಕೆಲಸ ಮಾಡಿದ್ದೆ. ಈಗ ಬೀಟೋನ್ AI ಅಂತ ಒಂದು AI ಮ್ಯೂಸಿಕ್ ಟೆಕ್ ಕಂಪನಿ ಇದೆ. ಸೊ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಇಂಡಿಯಾದು ಫಸ್ಟ್ AI ಮ್ಯೂಸಿಕ್ ಟೆಕ್ ಕಂಪನಿ. ಸೊ ನನ್ನದು ಮ್ಯೂಸಿಕ್ಕಲ್ಲಿ ತುಂಬ ಪ್ಯಾಷನ್ ಇರೋದ್ರಿಂದ ಪ್ಲಸ್ ಟೆಕ್ಕಲ್ಲಿ ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಸ್ಟಾರ್ಟಪ್ಪಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ 2 ಇಯರ್ಸಿಂದ. ಸೊ ಮೊದಲನೇ ಟೈಮ್ ನೋಡಿದಾಗ ನನಗೆ ಬೇರೆ ಥರನೇ ಎಕ್ಸ್ಪೆಕ್ಟೇಷನ್ ಇತ್ತು, ಇವ್ರ ಆ್ಯಕ್ಟ್ರೆಸ್ ಹೆಂಗಿರ್ತಾರೋ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಅಂತ. ಬಟ್ ಐ ವಾಸ್ ವೆರಿ ಸರ್ಪ್ರೈಸ್. ತುಂಬಾ ಡೌನ್ ಟು ಅರ್ತ್ ಇದ್ರು, ತುಂಬ ಕೇರಿಂಗ್ ಇದ್ರು. ಅಂದರೆ ನಾ ಫಸ್ಟ್ ಮೀಟ್ ಮಾಡಿದಾಗ ಅಂದರೆ ಆವತ್ತೂ ಸೇಮ್ ಅದೇ ಆಯಿತು. ಅಲ್ಲಿ ತುಂಬ ಮೀಡಿಯಾದವ್ರು ಇದ್ರು, ತುಂಬ ಜನ ಬಂದು ಮಾತಾಡಿಸ್ತಿದ್ರು. ಬಟ್ ಏನಾಯ್ತು, ಅವ್ರು ಯಾವಾಗ್ಲೂ ಶಿ ವಾಸ್ ಮೇಕಿಂಗ್ ಶೋರ್ ದ್ಯಾಟ್ ಐ ವಾಸ್ ಅರೌಂಡ್. ನಾ ಎಲ್ಲಿದ್ರು
ba, ba ili ba, ba nanjotene ba, nanjotene ma, anta. She was constantly, you know, always very thoughtful, very caring woman. So nang yavudu actress anna bhavane onchuru bandila, andre she's like a very good human being, first of all. So ad tumba ishta idu. ಖಂಡಿತವಾಗ್ಲು ಮಾಡ್ಬೋದು ಅವ್ರು. ಅವ್ರದ್ದು ಆಸಕ್ತಿ ಅದು ನನಗೇನು ಸ್ಟಾಪ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅವ್ರ ಇಂಟ್ರೆಸ್ಟ್ ಇರೋದು ಯಾವಾಗಲೂ ಯಾರು ನಿಲ್ಲಿಸ್ಬಾರ್ದು. ಅವ್ರಿಗೆ ಎಲ್ಲರಿಗೆ ಏನೇನು ಇಂಟ್ರೆಸ್ಟ್ ಇರೋದು ಅವ್ರು ಮಾಡಬೇಕು ಅಂತ ನನಗೆ.